ಅಧ್ಯಕ್ಷರು ಮತ್ತು ಸದಸ್ಯರ ಗಮನಕ್ಕೆ ವಿವೇಕದಾರ ಸಂಘದ ಪದಾಧಿಕಾರಿಗಳಿಂದ ಅವರ ಚಿತ್ರವನ್ನು ತೋರ್ಕೊಂಡಿದ್ರು. ನಮ್ಮಲ್ಲೂ ಕೂಡ ಸಾಕಷ್ಟು ಮನವಿಯನ್ನು ಮಾಡಿದ್ದಾರೆ. ನಾವು ಕೂಡ ಸಾಕಷ್ಟು ಬೆಳವಣಿಗೆ ಭೇಟಿಯನ್ನು ಅವ್ರು ಹೇಳಿರೋದ್ರಲ್ಲಿ ನಿಜಾಂಶ ಕೂಡ ಇತ್ತು. ಯಾಕಂದರೆ ಇನ್ನೂ ಒಂದು ಮನೆ ಕೂಡ ಪ್ರಾರಂಭ ಆಗಿರ್ತಿಲ್ಲ. ಯಾಕಂದರೆ ಮನೆ ಕಟ್ಟಬೇಕು ಅಂದರೆ ಭಾಳ ಪ್ರಮುಖವಾಗಿ ನೀರು ಮತ್ತು ಎಲೆಕ್ಟ್ರಿಸಿಟಿ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿತ್ತು. ಹಿಂದೆ ಏನಾಗಿತ್ತು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ನಾವು ಕೂಡ ಸುಮಾರು ಒಂದು 10 ದಿನಗಳಿಂದ ಬೆಳಗ್ಗೆ 7 ಗಂಟೆ 3:30 ಕೂಡ ಇಡೀ ಲೇಔಟು ಎಲ್ಲ ಕಾಂಟ್ರಾಕ್ಟ್ ಒಂದೇನು ಅಂದರೆ ಈ ವರ್ಕ್ ಸ್ಲಿಪ್ ಒಂದು ಸ್ವಲ್ಪ ಸಮಸ್ಯೆ ಇದೆ. ಯಾಕಂದರೆ ಹೆಚ್ಚುವರಿ ಏನು ಕೆಲಸ ಮಾಡಿದ್ರು ಗುತ್ತಿಗೆದಾರರಿಗೆ ಬಿಲ್ ಕೊಡೋದಕ್ಕೆ ಟೆಕ್ನಿಕಲಿ ಪ್ರಾಬ್ಲಮ್ ಇದು ಬೋರ್ಡಲ್ಲಿ ಕ್ಲಿಯರ್ ಆಗಿರಲಿಲ್ಲ ಮತ್ತು ಅದಕ್ಕೆ ಯಾವುದೇ ಅನುಮತಿ ತಗೊಂಡಿಲ್ಲ ಅಂತ ಏನೊಂದು ಟೆಕ್ನಿಕಲ್ ಅದನ್ನು ನಾವು ಬೋರ್ಡಲ್ಲಿ ಇಟ್ಟು ಯು ಡಿ ಕಳಿಸಿದಾಗ ಅದಕ್ಕೊಂದು ಸಂಕೇರ್ ಮಾಡೋಕ್ಕೆ ಅಂದರೆ ನಿಜವಾಗಿ ಕೆಲಸ ಆಗಿದೆಯಾ ಆಗ್ತಿಲ್ಲ ಅಂತೇಳಿ ಈಗ ಅದಕ್ಕೆ ಅನುಮತಿ ಕೂಡ ಕೊಟ್ಟಿದ್ದಾರೆ ಅದನ್ನು. ಮತ್ತು ಈಗ ಅವ್ರಿಗೆ ಪೇಮೆಂಟ್ದೊಂದು ಪ್ರಾಬ್ಲಮ್ ಆಗಿದ್ದರಿಂದ ಸ್ವಲ್ಪ ನಿಂತಿತ್ತು. ಮತ್ತು 2 ವರ್ಷ ಕೋವಿಡ್ ಕಾರಣದಿಂದ ಕೂಡ ಸಾಕಷ್ಟು ಕೆಲಸ ಕಾರ್ಯ ನಿಂತಿತ್ತು. ಈಗ ನಾವು ವೇಗವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಈಗಾಗಲೇ ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟು ನಿಮ್ಗೇನು ಪೇಮೆಂಟ್ ಕೊಡಬೇಕು ನಾವು ಕೊಡ್ತೀವಿ ಅದನ್ನು. ಬಟ್ ಯಾವುದೇ ಕೆಲಸ ತಡ ಮಾಡೋಂಗಿಲ್ಲ. ಸೊ ಅದಕ್ಕೆ ಅದೇ ರೀತಿಯಲ್ಲಿ ನಾನು ನಮ್ಮ ಇಲ್ಲೇನು ನಿವೇಶನದಾರರ ಸಂಘದ ಪದಾಧಿಕಾರಿಗಳನ್ನು ಕೂಡ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಮನೆ ಶುರು ಮಾಡಿದೆ. ಪ್ರಾರಂಭದಲ್ಲಿ ಮನೆ ಶುರು ಮಾಡಿದಾಗ ಸ್ವಲ್ಪ ಸಮಸ್ಯೆ ಇರುತ್ತೆ. ಯಾರ್ಯಾರು ಮನೆ ಶುರು ಮಾಡ್ತಾರೋ ಅವರಿಗೆ ತಕ್ಷಣ ಆದ್ಯತೆ ಮೇರೆಗೆ ನಾವು ಸದ್ಯಕ್ಕೆ ಈಗ ಓವರ್ ಹೆಡ್ ಟ್ಯಾಕ್ಸ್ ಏನಿದೆ ನಮ್ಮದು ನರ್ಸರಿ ಓವರ್ ಹೆಡ್ ಟ್ಯಾಕ್ಸ್ ಅದರಿಂದಲೇ ಬೋರ್ವೆಲ್ ನೀರು ಕೊಟ್ಟು ಅದನ್ನು ನೀರು ಕೊಡುವಂಥದ್ದು. ಮತ್ತು ಈಗ ಒಂದು ಸಬ್ ಸ್ಟೇಷನ್ಗೆ ನಮಗೆ ಅನುಮತಿ ಕೊಟ್ಟು ಕೆಲಸ ಆಗಿದೆ. ಅದು ಯಾವಾಗಾದರೂ ಹಾಕ್ಕೊಂಡು ಇರೋ ಮನೆಗೆ ನಾವು ಪರ್ಮನೆಂಟ್ ಕರೆಂಟ್ ಕೊಡೋದಕ್ಕೂ ಕೂಡ 59 ಕಡೆ ಕೇಳಿದ್ದು ಅದು ಬೋರ್ಡಲ್ಲಿ ಕ್ಲಿಯರ್ ಮಾಡಿ ಹಣವನ್ನು ಕೂಡ ನಾವೀಗ ಡೆಸ್ಕಾಮ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಅದನ್ನು ಆ ದೃಷ್ಟಿಯಿಂದ ಅವರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಇದು ಈ ಸಮಸ್ಯೆ ಇದ್ದಿದ್ದೆ ಎಲ್ಲ ಬಡಾವಣೆಗಳಲ್ಲಿ ಇರ್ತದೆ. ಹಂಗಂತೇಳಿ ನಾವು ಇದನ್ನು ನಿಲ್ಸಕ್ಕೆ ಹೋಗೋದಿಲ್ಲ. ಭಾಳ ಅತಿ ದೊಡ್ಡದಾದಂಥ ಬಡಾವಣೆ ಮತ್ತು ಸುಸಜ್ಜಿತವಾದ ಬಡಾವಣೆ ಆಗ್ತಿರೋದು ಆದರೆ ಆ ದೃಷ್ಟಿಯಿಂದ ಅವರಲ್ಲಿ ಮನವಿ ಮಾಡ್ಕೊಳತಕ್ಕಂಥದ್ದು ತಾವು ಮನೆಗಳನ್ನು ಶುರು ಮಾಡಿ ಅವ್ರಿಗೆ ಎಲ್ಲೆಲ್ಲಿ ಮನೆ ಶುರು ಮಾಡ್ತೀವೋ ಅವ್ರಿಗೆ ನೀವು ಕುಡಿಯೋ ನೀರಿಗೂ ಮತ್ತು ಕರೆಂಟ್ ಕೊಡ್ತೀವಿ. ಮತ್ತು ಆ ರಸ್ತೆಗಳಿಗೆ ಏನಿದೆ ಕಚ್ಚಾ ರಸ್ತೆ ಮಾಡ್ತೀವಿ. ಅದಕ್ಕೆ ಮುಖ್ಯ ರಸ್ತೆಗಳಿಗೆ ಡಾಂಬರೀಕರಣ ಈಗಾಗಲೇ ನಾವು ಪ್ರಾರಂಭವನ್ನು ಕೂಡ ನಾವು ಮಾಡಿದ್ವಿ. ಸಾಕಷ್ಟು ಮಿಸ್ಸಿಂಗ್ ಬಿಟ್ಸ್ ಇದೆ. ಅಂದರೆ ಇಲ್ಲಿ ಕೆಲವು ರೈತರೊಂದು ಸಮಸ್ಯೆ ಇದೆ. ಕೇಸ್ಗಳು ಹಾಕ್ಕೊಂಡಿದ್ದಾರೆ. ಮೇಜರ್ ಆರ್ ಟಿ ರೋಡಿಗೆ ಕೂಡ ಇನ್ನೂ 5 ಕಡೆ ನಮಗೆ ತೊಂದರೆ ಇದೆ. ಅವ್ರು ರೋಡ್ ಬಿಡಬೇಕು, ನಾವು ರೋಡ್ ಮಾಡಬೇಕಾಗ್ತದೆ. ಇನ್ನೂ ಸುಮಾರು 600 ಎಕರೆ ಕೋರ್ಟ್ ಕೇಸ್ಗಳು ನಡೀತಾ ಇದೆ. ಕನೆಕ್ಟಿವಿಟಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅದನ್ನು ಈ ಥರ ಅನವಾದ ಸಮಸ್ಯೆಗಳಿದೆ. ಬಟ್ ಅದನ್ನು ನಾವು ಹೇಳ್ಕೊಳಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ನಿವೇಶನದಾರ್ಗೆ ಹೇಳೋಕ್ಕಾಗಲ್ಲ, ಅದು ನಮ್ಮ ಸಮಸ್ಯೆ. ಅದು ಅವ್ರ ಜೊತೆಯಲ್ಲಿ ರೈತರ ಜೊತೆಯಲ್ಲಿ ಮಾತುಕತೆ ಮಾಡಿ ಅದನ್ನು